ಶ್ರೀ ನಂಜಪ್ಪ ಭಾಗವತರ ವೇದಾಂತ ಲೇಖನ ಮಾಲೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರಿಯವರಿಂದ ಪ್ರಕಾಶಿತವಾದದ್ದು. ಇದರಲ್ಲಿ ಅನಂತಪ್ಪ ಮಹಾರಾಜರು ಎನ್ನತಕ್ಕಂತಹ ಲೇಖನ ಮಾಲೆಯನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ನಾಲ್ಕನೆಯ ಭಾಗ ಇವಾಗ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಯಾವಾಗಲೂ ನನ್ನನ್ನೇ ಹೊಂದಿಕೊಂಡು ಪ್ರೇಮದಿಂದ ಭಜಿಸುತ್ತಿರುವ ಅಂಥ ಜನರಿಗೆ ನನ್ನ ಬಳಿಗೆ ಬಂದು ಸೇರುವುದಕ್ಕೆ ತಕ್ಕ ಬುದ್ಧಿಯೋಗವನ್ನು ಕೊಡುವೆನು. ಭಗವದ್ಗೀತೆ 10ನೇ ಅಧ್ಯಾಯ 10ನೇ ಶ್ಲೋಕ. ಉಪಾಸನಾ ಮಾರ್ಗದಿಂದ ಭಗವದ್ಭಕ್ತಿಯನ್ನು ಬೆಳೆಸಿಕೊಂಡು ಶಮದಮಾದಿಗಳಿಂದ ಕೂಡಿದ್ದ ಅನಂತಪ್ಪನವರ ಮನಸ್ಸು ಪರಮಾತ್ಮನ ಅನುಗ್ರಹದಿಂದ ಈಗ ಜ್ಞಾನ ಮಾರ್ಗದಗಳಿಗೆ ಹೆಚ್ಚು ಹೆಚ್ಚಾಗಿ ಒಲಿಯಿತು. ಇವರು ಗುರುಗಳ ಅಪ್ಪಣೆಯಂತೆ ಪ್ರತಿ ವರ್ಷವೂ ಪಂಢರಿ ಯಾತ್ರೆಯನ್ನು ತಪ್ಪದೆ ನಡೆಸುತ್ತಿದ್ದರಷ್ಟೇ. ಆಗ ಇವರಿಗೆ ಅನೇಕ ಸಾಧು ಸಂತರ ಸಹವಾಸ ಲಾಭವೂ ಒದಗುತ್ತಿತ್ತು. ಇವರ ಸಂಘದಿಂದ ತುಷ್ಟರಾದ ಸಂತರ ಅನೇಕರು ಇವರಲ್ಲಿ ಪ್ರೇಮವನ್ನು ಇಟ್ಟುಕೊಂಡಿದ್ದರು. ಸಾಧುಗಳಾಗಲಿ ಜ್ಞಾನಿಗಳಾಗಲಿ ಒಟ್ಟಿಗೆ ಸೇರುವುದೆಂದರೆ ಸಾಮಾನ್ಯ ಘಟನೆಯೇ. ಆ ಕಾಲಕ್ಕೆ ಒಬ್ಬರಿಗೊಬ್ಬರ ಅನುಭವಗಳು ವಿನಿಮಯದಿಂದ ಸೇರುತ್ತವೆ. ಚಿನ್ನಕ್ಕೆ ಉಪವಿಟ್ಟಂತೆ ಹೊಸ ಬಣ್ಣವನ್ನೇ ತಾಳುತ್ತವೆ. ಅನಂತಪ್ಪನವರು ಹೀಗೆ ಕಂಡ ಸಾಧುಗಳಲ್ಲಿ ಸುಪ್ರಸಿದ್ಧರಾದ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳವರು ಒಬ್ಬರು. ಇವರನ್ನು ಕಂಡರೆ ಆರೂಢ ಸ್ವಾಮಿಗಳಿಗೆ ಪ್ರಾಣ. ಹುಬ್ಬಳ್ಳಿಗೆ ಬಂದಾಗಲೆಲ್ಲ ಇವರಿಂದ ಹರಿಕೀರ್ತನೆ, ಪುರಾಣ ನಿರೂಪಣ ಮುಂತಾದವನ್ನು ತಮ್ಮ ಮಠದಲ್ಲಿ ಮಾಡಿಸಿ ಶ್ರೋತೃವೃಂದಕ್ಕೆ ಆನಂದವನ್ನು ತಂದುಕೊಡುತ್ತಿದ್ದರು. ಎಷ್ಟೋ ವೇಳೆ ಅನಂತಪ್ಪನವರನ್ನು ತಾವೇ ಕರೆಯಿಸಿಕೊಂಡು ಅನೇಕ ದಿವಸಗಳವರೆಗೆ ತಮ್ಮ ಮಠದಲ್ಲಿ ಇಟ್ಟುಕೊಂಡು ಹೀಗೆ ಜನರಿಗೆ ಬೋಧ್ಯ ಮಾಡಿಸುತ್ತಿದ್ದರಂತೆ. ಒಂದ್ಸಲ ಅನಂತಪ್ಪನವರು ಹರಿಕೀರ್ತನೆಗೆ ನಿಂತು ತಮ್ಮ ಪ್ರೀತಿಯ ಭಜನೆಯಾದ ರಾಮಕೃಷ್ಣ ಹರಿ ಎಂಬುದನ್ನು ರಾಗದಿಂದ ಹೇಳುತ್ತಿರುವಾಗ ಭಗವದ್ಭಕ್ತಿಯ ಉದ್ರೇಕದಿಂದ ಗದ್ಗದ ಕಂಠರಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಹಾಗೆಯೇ ಸಮಾಧಿಸ್ಥರಾಗಿಬಿಟ್ಟರಂತೆ. ಆ ದಿನ ಕೀರ್ತನೆಯು ಅಷ್ಟಕ್ಕೆ ನಿಲ್ಲಬೇಕಾಯಿತು. ಜನರೆಲ್ಲರೂ ಅವರಂತೆ ಎಚ್ಚರ ತಪ್ಪಿ ಭಗವದ್ಮಯರಾಗಿದ್ದು ಬಿಟ್ಟಿದ್ದರು. ಆರೂಢರವರು ಅನಂತಪ್ಪನವರ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಬಿಗಿದಪ್ಪಿ ತಮ್ಮ ಅರ್ಧಾಸನದಲ್ಲಿ ಅವರನ್ನು ಕೂಡಿಸಿಕೊಂಡ್ರಂತೆ. ಆಗ ಜನರೆಲ್ಲರೂ ಆರೂಢ ಸ್ವಾಮಿಗಳನ್ನು ಪೂಜಿಸಿ ಅವರಿಗೆ ಕರ್ಪೂರಾರತಿಯ ಮಂಗಳವನ್ನು ಮಾಡಿದಂತೆಯೇ ಅವರೊಂದಿಗೆ ಅನಂತಪ್ಪನವರಿಗೂ ಪೂಜಾದಿ ಸತ್ಕಾರವನ್ನು ಆರತಿಯನ್ನು ನಡೆಸಿದರಂತೆ. ಪ್ರಾಯಶಃ ಅಲ್ಲಿನ ಮುಂದಕ್ಕೆ ಅನಂತಪ್ಪನವರು ಸ್ವತಃ ಹರಿಕೀರ್ತನೆಯನ್ನು ಮಾಡುವುದು ನಿಂತಿತೆಂದು ತಿಳಿದು ಬಂದಿದೆ. ಕೀರ್ತನೆಯ ಅಮೃತ ಫಲವನ್ನು ಸವಿದ ಮೇಲೆ ಅವರಿಗೆ ಮತ್ತೇನು ಬೇಕಾದೀತು? ಬಿಜಾಪುರದ ಷಣ್ಮುಖ ಸ್ವಾಮಿಗಳೆಂಬ ಜ್ಞಾನಿಗಳಿಗೂ ಅನಂತಪ್ಪನವರಿಗೂ ಆರೂಢ ಸ್ವಾಮಿಗಳಂತೆಯೇ ಗಾಢವಾದ ಸ್ನೇಹವಿದ್ದಂತೆ ಕಂಡುಬಂದಿದೆ. ಈ ಮೂವರು ಮಹನೀಯರು ಆಗಾಗ್ಗೆ ಕಲಿಯುತ್ತಿದ್ದ ಸುಸಮಯಗಳನ್ನು ಕಣ್ಣಾರೆ ಕಂಡು ಆನಂದಿಸಿದ್ದ ಅನೇಕ ಭಕ್ತವರ್ಯರು ಇವರು ತ್ರಿಮೂರ್ತಿಗಳ ಅವತಾರವೆಂದು ವರ್ಣಿಸುತ್ತಿದ್ದದ್ದು ಆಶ್ಚರ್ಯವಲ್ಲ. ಅನಂತಪ್ಪನವರನ್ನು ಬಿಜಾಪುರ, ಇಂಡಿ, ಗದಗ ಮೊದಲಾದ ಉತ್ತರ ಕರ್ನಾಟಕ ದೇಶದ ಅನೇಕ ಸದ್ಗೃಹಸ್ಥರು ತಮ್ಮ ಸ್ಥಳಗಳಿಗೆ ಕರೆದೊಯ್ದು ಸತ್ಕರಿಸಿ ಅವರ ಸಂಘಲಾಭವನ್ನು ಪಡೆಯಲಾರಂಭಿಸಿದರು. ಜ್ಞಾನದ ಬಲವುಳ್ಳ ಅನಂತಪ್ಪನವರಿಗೆ ಈ ಸಾಧುಗಳ ಸಹವಾಸದಿಂದ ವಿಚಾರ ಪ್ರಧಾನವಾದ ಗ್ರಂಥಗಳಲ್ಲಿಯೂ ಅಭಿರುಚಿ ಹುಟ್ಟಿತೆಂದು ಕಾಣುತ್ತದೆ. ಬೆಟಗೇರಿಯಲ್ಲಿ ಇವರಿದ್ದಾಗ ಶಾಸ್ತ್ರವೇತ್ತರು, ಗೋಂದಾವಳಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರ ಸೇವಾನಿರತರು, ನಿಷ್ಠರೂ ಆಗಿದ್ದ ಬ್ರಹ್ಮಶ್ರೀ ಕೃಷ್ಣಶಾಸ್ತ್ರಿಗಳ ಸಹಾಯದಿಂದ ಕೆಲವು ಸಂಸ್ಕೃತ ವೇದಾಂತ ಗ್ರಂಥಗಳ ಪರಿಚಯವನ್ನು ಮಾಡಿಕೊಂಡರು. ಗುಣಗ್ರಾಹಿಗಳಾದ ಅನಂತಪ್ಪನವರಿಗೆ ಇದು ಭೂಷಣವೇ ಆಯಿತು. ಹೀಗೆ ಬರಬರುತ್ತಾ ಅನಂತಪ್ಪನವರ ಸಾಧನೆಯು ಜ್ಞಾನಕ್ಕೆ ತಿರುಗಿದುದರಿಂದ ಭಗವಂತನು ಅವರ ಮೇಲಿನ ಮರುಕದಿಂದ ನಾನು ಅವರ ಹೃದಯದಲ್ಲಿಯೇ ಇದ್ದುಕೊಂಡು ಅಜ್ಞಾನದಿಂದ ಉಂಟಾಗಿದ್ದ ಕತ್ತಲೆಯನ್ನು ತೊಲಗಿಸುವೆನು ಎಂದು ಗೀತೆಯಲ್ಲಿ ಮಾಡಿದ ಪ್ರತಿಜ್ಞೆಯಂತೆ ಇವರಿಗೆ ಜ್ಞಾನವನ್ನು ಅನುಗ್ರಹಿಸಿ ಬ್ರಹ್ಮನಿಷ್ಠರನ್ನಾಗಿ ಮಾಡಿದನು. ಬಳಿಕ ಬೆಂಗಳೂರಿನಲ್ಲಿ ಢಗೆಯವರು ಕೊಟ್ಟಿದ್ದ ಮಹಡಿಯ ಮೇಲೆ ಅನಂತಪ್ಪನವರು ಬೆಳಿಗ್ಗೆ ಭಗವದ್ಗೀತೆ, ಪಂಚದಶಿ, ವಿಚಾರ ಸಾಗರ ಮುಂತಾದ ಗ್ರಂಥಗಳ ಪಾಠವನ್ನು, ಮಧ್ಯಾಹ್ನದ ಮೇಲೆ ಯೋಗವಾಸಿಷ್ಠ, ಜ್ಞಾನೇಶ್ವರಿ ಮುಂತಾದ ಪುರಾಣಗಳ ನಿರೂಪಣವನ್ನು ನಡೆಸಲಾರಂಭಿಸಿದರು. ದಿನಕ್ಕೆ ಶ್ರೋತೃಗಳ ಸಂದಣಿಯು ಹೆಚ್ಚಾಯಿತು. ಶಿಷ್ಯವರ್ಗವೂ ಬೆಳೆಯಿತು. ಸುತ್ತಮುತ್ತಲಿನ ವ್ಯಾಪಾರಿಗಳಿಗೂ ಗೃಹಸ್ಥರಿಗೂ ತೊಂದರೆಯಾಗಬಾರದೆಂದು ಅನಂತಪ್ಪನವರು ಒಂದು ಏಕಾಂತ ಸ್ಥಳವನ್ನು ಹುಡುಕಿ ಈಗಿನ ಅವರ ಮಠದ ಎದುರಿನಲ್ಲಿರುವ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಿಂತರು. ಅಲ್ಲಿ ಮೌಲೇಶ್ವರ ಅಥವಾ ಮೌಲೀಶ್ವರ ಎರಡೂ ಆಗ್ತದೆ. ಚಂದ್ರಮೌಲಿ ಎನ್ನುವ ಶಬ್ದವೂ ಇದೆ, ಚಂದ್ರಮೌಲ ಎನ್ನುವ ಶಬ್ದ. ಮೌಲ ಈಶ್ವರ, ಮೌಲೇಶ್ವರ ಆಗ್ತದೆ. ಮೌಲಿ ಈಶ್ವರ, ಮೌಲೀಶ್ವರ ಹಾಗೆ ಲ ತೊಳ್ಳ ಎರಡೂ ಸರಿ. ಹೀಗೆ ಆ ದೇವಸ್ಥಾನಕ್ಕೆ ಹೋಗಿ ನಿಂತರು. ಈಗ ಆ ಸ್ಥಳವು ಜನಭರಿತವಾಗಿದ್ದರೂ ಆ ಕಾಲಕ್ಕೆ ಸುತ್ತಲೂ ನಿರ್ಜನ ಪ್ರದೇಶವಾಗಿ ಊರಿಗೆ ದೂರವಾಗಿ ಶಾಂತವಾಗಿತ್ತಂತೆ. ಇನ್ನು ಮುಂದೆ ಅನಂತಪ್ಪನವರು ಜ್ಞಾನಿಗಳಾಗಿ ಪ್ರಸಿದ್ಧಿಯನ್ನು ಪಡೆದರು. ಮುಮುಕ್ಷುಗಳಾದ ಅನೇಕ ಶಿಷ್ಯರವರಿಂದ ಅನುಗ್ರಹಿಸಲ್ಪಟ್ಟರು. ಅನಂತಪ್ಪನವರು ಬೋಧಿಸುತ್ತಿದ್ದ ಜ್ಞಾನ ಮಾರ್ಗವು ಉಳಿದ ಜ್ಞಾನಿಗಳ ಬೋಧನೆಗಿಂತ ಒಂದು ವಿಶೇಷ ರೀತಿಯನ್ನು ಅವಲಂಬಿಸಿತ್ತು. ಅವರು ಸರ್ವಾನುಭವಸಮ್ಮತವಾದ ಅವಸ್ಥಾತ್ರಯ ಪ್ರಕ್ರಿಯೆಯನ್ನೇ ಮುಖ್ಯವಾಗಿ ಎತ್ತಿ ಹಿಡಿದು ವಿಚಾರವನ್ನು ನಡೆಸ್ತಾ ಇದ್ದರು. ಇದು ಅಧಿಕಾರಿಗಳಾದವರೆಲ್ಲರಿಗೂ ಮನದಟ್ಟಾಗಿ ಅದ್ವೈತ ಅನುಭವವನ್ನು ಉಂಟು ಮಾಡ್ತಾ ಇತ್ತು.
ಅನಂತಪ್ಪನವರು ಇಲ್ಲದಿದ್ದರೆ ನನಗೆಲ್ಲಪ್ಪ ವೇದಾಂತವು ತಿಳಿಯುತ್ತಿತ್ತು. ಒಂದು ವೇಳೆ ತಿಳಿದಿದ್ದರೂ ಅದು ಬರೀ ಬಾಯಿ ವೇದಾಂತವಾಗುತ್ತಿತ್ತು, ಹೊರತು ಅನುಭವಕ್ಕೆ ಬರುತ್ತಿರಲಿಲ್ಲ. ಆಹಾ, ಅವರ ವಿಚಾರ ಸರಣಿಯು ಎಂಥ ಅನುಭವಪೂರ್ವಕವಾದದ್ದು ಎಂದು ಶ್ರೀ ತಖೇ ಕೃಷ್ಣಸ್ವಾಮಿ ಅಯ್ಯರವರು ಅಪ್ಪಣೆ ಕೊಡಿಸಿದ್ದಾರೆ. ಅಯ್ಯರವರು ಈ ದೇವಸ್ಥಾನದಲ್ಲಿ ಅನಂತಪುರವನ್ನು ಮೊದಲು ಕಂಡದ್ದು. ಅನಂತಪುರವರು ಹೀಗೆ ಜ್ಞಾನ ಮಾರ್ಗಾವಲಂಬಿಗಳಾಗಿದ್ದರೂ ಉಪಾಸನಾ ಮಾರ್ಗವನ್ನು ಬಿಡದೆ ಹಿಂದೆ ಅವರು ಭಜನೆಯನ್ನು ನಡೆಸಿಕೊಂಡು ಬಂದಿದ್ದ ದೇವಾಲಯಗಳಿಗೆ ಆಗಾಗ ದಯ ಮಾಡಿಸುತ್ತಾ ಸಪ್ತಾಹ ಸಮಯಗಳಲ್ಲಿ ಪೂರ್ತಿಯಾಗಿ ಅಲ್ಲಿಯೇ ಇರುತ್ತಿದ್ದರು. ಅವರ ಸನ್ನಿಧಿಯಿಂದ ಉಪಾಸನಾ ಮಾರ್ಗದವರಿಗೆ ಪ್ರೋತ್ಸಾಹವು ಬೆಂಬಲವು ದೊರೆಯುತ್ತಿತ್ತು. ಮುಂದೆ ಅನಂತಪುರವರಿಗೆ ಅನೇಕರು ಭಕ್ತರಾದರೂ ಅವರ ಪೂಜಾದಿಗಳನ್ನು ಭಕ್ತಿಯಿಂದ ನಡೆಸುತ್ತಾ ಬಂದರು. ಒಂದು ದಿನ ಶುಭ ದಿನ ಶಿಷ್ಯವೃಂದದವರು ಅವರಿಗೆ ಕಿರೀಟಧಾರಣೆ ಮಹೋತ್ಸವವನ್ನು ಮಾಡಿ ಸತ್ಕರಿಸಿದರು. ಶ್ರೀರಾಮನವಮಿ, ಶಿವರಾತ್ರಿ ಮುಂತಾದ ವಿಶೇಷ ದಿನಗಳಲ್ಲಿ ಅವರಿಗೆ ಹೀಗೆ ಕಿರೀಟ ಧಾರಣೆ ಮಾಡಿ ಅವರನ್ನು ಶ್ರೀರಾಮನೆಂದು ಪರಶಿವನೆಂದು ಭಾವಿಸಿ ಪೂಜಿಸ್ತಾ ಇದ್ದರು. ಇಂಥ ಒಂದು ಸಮಯದಲ್ಲಿ ಶಿಷ್ಯವರ್ಗಕ್ಕೆ ಸೇರಿದ ಒಬ್ಬ ವರ್ತಕ ಮಹಾಶಯರು ಮೈಸೂರು ಅರಮನೆಗಾಗಿ ನೇಯಿಸಿದ್ದ ಭಾರಿಯ ಬೆಲೆಯ ಒಂದು ಶಾಲನ್ನು ಅನಂತಪ್ಪ ಮಹಾರಾಜರಿಗೆ ತಂದು ಹೊದ್ದಿಸಿ ನಲ್ಲಿದರಂತೆ. ಜನರು ತಮ್ಮನ್ನು ಹೀಗೆಲ್ಲ ಸಂಭಾವಿಸಿದರೂ ಅನಂತಪ್ಪನವರು ಮಾತ್ರ ಎಂದಿನಂತೆ ಸರಳರಾಗಿಯೇ ಇರುತ್ತಿದ್ದರು. ಕೆಲವರು ಶಿಷ್ಯರು ಬಳಿಯಲ್ಲಿಯೇ ನಿಂತು ಸದಾ ಅವರ ಸೇವೆಯನ್ನು ಮಾಡ್ತಾಯಿದ್ರು. ಭಕ್ತರು ಒದಗಿಸುತ್ತಿದ್ದ ಸಾಮಾನುಗಳಿಂದ ಪ್ರತಿದಿನವೂ ಅಲ್ಲಿ ಅತಿಥಿ ಸತ್ಕಾರವು ನಡೆದಿತ್ತು. ಬೆಂಗಳೂರಿನ ಭಾವಿಕ ಜನರಲ್ಲದೆ ಹುಬ್ಬಳ್ಳಿ, ಗದಗ ಮುಂತಾದ ಉತ್ತರ ಕರ್ನಾಟಕದಿಂದಲೂ, ಮೈಸೂರು ಸೀಮೆಯ ಬೇರೆ ಬೇರೆ ಕಡೆಗಳಿಂದಲೂ, ತೆಲುಗು ಪ್ರಾಂತ್ಯದಿಂದಲೂ ಶಿಷ್ಯರು ಮೇಲಿನ ಮೇಲೆ ಬಂದು ವೇದಾಂತ ಶ್ರವಣವನ್ನು ಮಾಡಿ ಧನ್ಯರಾಗ್ತಾಯಿದ್ರು. ಎಲ್ಲರೂ ವರ್ಣಾಶ್ರಮ ಪದ್ಧತಿಯಂತೆಯೇ ನಡೆಯಬೇಕೆಂದು ಅನಂತಪ್ಪನವರು ಕಟ್ಟಪ್ಪಣೆ ಮಾಡಿದರು. ಅನೇಕ ಶಿಷ್ಯರು ಭಿಕ್ಷಾನದಿಂದ ದೇಹಯಾತ್ರೆಯನ್ನು ಸಾಗಿಸುತ್ತಾ ವೇದಾಂತವನ್ನು ಕಲಿಯುತ್ತಿದ್ದರು. ಇವರನ್ನು ದೇವರಂದೇ ತಿಳಿದಿದ್ದ ಅನೇಕ ಗೃಹಸ್ಥರ ಇಷ್ಟಾರ್ಥಗಳು ಇವರ ತಪೋ ಮಹಿಮೆಯಿಂದ ನೆರವೇರುತ್ತಿದ್ದವು. ಈ ಗುರುವರಿಯರು ಯಾರೊಬ್ಬರಿದ್ದರೂ ಯಾವ ನಿಮಿತ್ತ ಇದ್ದರೂ ಒಂದು ಕಾಸನ್ನು ಮುಟ್ಟಲು ನಿಸ್ಪೃಹರಿಗೆಲ್ಲ ಚಕ್ರವರ್ತಿಗಳು ಎನಿಸಿಕೊಂಡಿದ್ದರು. ಒಂದು ಕೌಪೀನ ಹೊದೆದುಕೊಂಡಿದ್ದ ಒಂದು ಪಂಚೆ ಇಷ್ಟದಲ್ಲೇ ತೃಪ್ತರಾಗಿದ್ದರು. ಶಿಷ್ಯರಿಗೆಲ್ಲ ಸರಳ ಜೀವನಕ್ಕೂ ಉದಾತ್ತ ಭಾವನೆಗೂ ಮಾದರಿಯಾಗಿದ್ದರು. ಸರ್ವಾತ್ಮ ಭಾವವುಳ್ಳ ಈ ಮಹನೀಯರಲ್ಲಿ ಸರ್ವಭೂತ ಪ್ರೇಮವು ತುಂಬಿ ತುಳುಕುತ್ತಿತ್ತು. ಬೆಂಗಳೂರಿಗೆ ಮೊದಲು ಪ್ಲೇಗು ಬಂದಾಗ ಜನರ ಗಾಬರಿಯನ್ನು ಹೇಳುತ್ತಿರುವುದು, ರೋಗಿಗಳನ್ನು ಉಪಚರಿಸುವುದನ್ನು ಕೂಡ ಬಿಟ್ಟು ಜನರು ಹೇಳದೆ ಕೇಳದಿದ್ದರೆ ತಲೆ ತಪ್ಪಿಸಿಕೊಳ್ತಾ ಇದ್ದರು. ಆಗ ಅನಂತಪ್ಪನವರು ದೇವಸ್ಥಾನದ ಮುಂದಿದ್ದ ಬಯಲಿನಲ್ಲಿ ಅನೇಕ ಕ್ಯಾಂಪ್ಗಳನ್ನು ಹಾಕಿಸಿ ಪ್ಲೇಗ್ ಆದವರನ್ನು ತಂದಿಟ್ಟುಕೊಂಡು ಸ್ವತಃ ಉಪಚರಿಸಿದ್ದಲ್ಲದೆ ಭಗವನ್ ನಾಮಸ್ಮರಣೆ, ತತ್ವೋಪದೇಶ ಇವುಗಳಿಂದ ಅವರ ಚಿಂತಾಯುತವಾದ ಮನಸ್ಸಿಗೆ ಸುಖವನ್ನು ತಂದುಕೊಡಲು ಪ್ರಯತ್ನಿಸುತ್ತಿದ್ದರು. ಅವರ ಉಪಚಾರದಿಂದ ಹಲವರು ಬದುಕಿದರು. ದೇಹವನ್ನು ಬಿಟ್ಟವರು ಅವರ ಪವಿತ್ರ ಸಾನ್ನಿಧ್ಯ ತತ್ವೋಪದೇಶಗಳಿಂದ ತಮ್ಮ ಅಂತ್ಯಕಾಲವನ್ನು ಸಾರ್ಥಕಗೊಳಿಸಿಕೊಂಡರು. 1901 ಪ್ಲೇಗು ವ್ಯಾಧಿಯು ಅನಂತಪ್ಪನವರಿಗೂ ಬಂತು. ಆಗಲೂ ಅವರು ಶಾಂತರಾಗಿಯೇ ಇರುತ್ತಿದ್ದರು. ತಮ್ಮ ಪರಂಪರೆಯನ್ನು ಸಾಗಿಸಿಕೊಂಡು ಹೋಗುವಂತೆ ಯಾರನ್ನಾದರೂ ಗದ್ದುಗೆ ಮೇಲೆ ಕೂಡಿಸಬೇಕೆಂದು ಶಿಷ್ಯರು ಕೇಳಿಕೊಂಡದ್ದಕ್ಕೆ ಬ್ರಹ್ಮಜಿಜ್ಞಾಸೆಯನ್ನು ನಡೆಸುವವರು ಎಲ್ಲರೂ ನನ್ನ ಪರಂಪರೆಯವರೇ ಎಂದು ಬಿಟ್ಟರು. ಅಂತ್ಯಕಾಲದಲ್ಲಿಯೇ ಪರಮಾತ್ಮ ನಿಷ್ಠರಾಗಿದ್ದುಕೊಂಡು ತಮ್ಮ ಲೌಕಿಕ ಯಾತ್ರೆಯನ್ನು ಸಮಾಪ್ತಿಗೊಳಿಸಿದರು. ಭಕ್ತಿಜ್ಞಾನ ವೈರಾಗ್ಯಗಳನ್ನು, ಶುದ್ಧಾಚರಣೆಯನ್ನು, ತತ್ವಬೋಧನೆಯನ್ನು ಕೊಟ್ಟು ಶಿಷ್ಯರು ಅನೇಕರನ್ನು ಕೃತಾರ್ಥರನ್ನಾಗಿ ಮಾಡಿದ ಆ ಮಹನೀಯರು ಈಗಲೂ ತಮ್ಮ ಅನಂತ ಸ್ವರೂಪದಿಂದ ಭಾವಿಕರ ಹೃದಯದಲ್ಲಿ ನೆಲೆಸಿರುತ್ತಾರೆ. ಅನಂತಪ್ಪ ಮಹಾರಾಜರ ಕೀರ್ತಿಯು ಅನಂತವಾಗಿ ಹಬ್ಬಲಿ. ಲೋಕಾಸ್ತಮಸ್ತ ಸುಖಿನೋ ಭವಂತು ಎನ್ನುವಂಥದ್ದು. ಪಾಠಕ ಮಹಾಶಯರೇ, ನಮಗೆ ಹೇಗೆ ಸುಖವಾಗಬೇಕು, ನಾವು ದುಃಖದಿಂದ ಹೇಗೆ ಪಾರಾದೆವು ಎಂಬ ಯೋಚನೆ ನಮ್ಮಲ್ಲೆಲ್ಲ ಸಹಜವಾಗಿರುತ್ತದೆ ಅಲ್ವೇ? ಆದರೆ ಈ ಯೋಚನೆಯೇ ನಮ್ಮ ದುಃಖಕ್ಕೆ ಕಾರಣವಾಗಿದ್ದರೆ ಆಗ ಏನು ಹೇಳುತ್ತೀರಿ? ನಾನೇನು ಸುಖವಾಗಿದ್ದೇನು, ಆದರೆ ಇಂತಿಂಥ ಅಡ್ಡಿಗಳು ಬರುವವಲ್ಲ, ಇಂಥವರೊಬ್ಬರು ನನಗೆ ಅಡ್ಡಲಾಗಿರುವರಲ್ಲ ಎಂದೇ ನಮ್ಮಲ್ಲಿ ಹಲವರ ಭಾವನೆ. ಆದರೆ ಶಾಸ್ತ್ರಗಳನ್ನು ನೋಡಿದರೆ, ಬಲ್ಲ ಅನುಭವಿಗಳ ಮಾತುಗಳನ್ನು ಕೇಳಿದರೆ, ನಾನು ಇಲ್ಲಿಯವರೆಗೆ ಇಲ್ಲಿಂದ ಮುಂದಕ್ಕೆ ಹೆರವರು ಎಂಬ ಯೋಚನೆಯೇ ನಮ್ಮ ಸಂಘರ್ಷಗಳಿಗೆ ಕಾರಣವೆಂದು ತೋರುತ್ತದೆ. ನಮ್ಮ ಸುಖವನ್ನು ಇಲ್ಲಿಯವರೆಗೆ ಎಂದೇಕೆ ಬೇಲಿ ಹಾಕಿಕೊಂಡು ಕಡಿಮೆ ಮಾಡಿಕೊಳ್ಳಬೇಕು? ನಮ್ಮ ಸುಖವು ಇಡೀ ವಿಶ್ವದ ಸುಖದಲ್ಲಿದೆ. ಸುಖರೂಪನಾಗಿರುವ ಪರಮೇಶ್ವರನ ಆನಂದ ರಸವು ನಮ್ಮಲ್ಲಿ ಕಾಣದಿರುವುದಕ್ಕೆ ನಾವು ಆ ರಸದ ಪ್ರವಾಹಕ್ಕೆ ಹಾಕಿಕೊಂಡಿರುವ ಅಡ್ಡಗಟ್ಟೆ ಕಾರಣವಾಗಿರುತ್ತದೆ ಎಂದು ದೊಡ್ಡವರು ಹೇಳುತ್ತಿದ್ದಾರೆ. ಆ ಅಣೆಕಟ್ಟನ್ನು ಒಡೆದು ಹಾಕಿರಿ, ನಿಮಗೆಲ್ಲ ಸುಖವಾಗಲಿ, ನೀವೆಲ್ಲರೂ ಸುಖವಾಗಿರಿ ಎಂದು ಹಾರೈಸಿರಿ. ಆಗ ಎಲ್ಲರಲ್ಲಿಯೂ ಸುಖಾಮೃತವು ತುಂಬಿ ತುಳುಕುವುದು, ಅದರ ಪ್ರವಾಹವು ನಿಮ್ಮ ಕಡೆಗೂ ಹರಿಯುವುದು. ನಿಜವಾಗಿ ನೋಡಿದರೆ ನಮ್ಮ ಸುಖವು ಹೆರರ ಸುಖದಲ್ಲಿಯೇ ಇದೆ. ಮಿಕ್ಕವರು ಸುಖವಾಗಿದ್ದ ಹೊರತು ನಮಗೆ ಸುಖವು ದಕ್ಕುವಂತೆಯೇ ಇಲ್ಲ. ಉಳಿದವರು ಸುರಕ್ಷಿತವಾಗಿದ್ದರೆ ಮಾತ್ರವೇ ನಾವು ಸುರಕ್ಷಿತವಾಗಿರಬಹುದು. ಆದ್ದರಿಂದ ನೀವು ಕ್ಷೇಮದಿಂದಿರಬೇಕೆ, ನಿಮ್ಮ ಕ್ಷೇಮಕ್ಕೆ ಆಗಿಂದಾಗ್ಗೆ ಬರೆಯುತ್ತಿರಬೇಕು ಎಂದು ಮಿಕ್ಕವರನ್ನು ಬೇಡಿಕೊಳ್ಳುತ್ತೀರಿ. ಭಗವಂತನೇ ಎಲ್ಲರನ್ನೂ ಕ್ಷೇಮದಿಂದಿರು, ಎಲ್ಲರೂ ಸುಖಿಗಳಾಗಿರಲಿ ಎಂಬ ಪ್ರಾರ್ಥನೆಯನ್ನು ಎಡೆಬಿಡದೆ ಮಾಡುತ್ತೀರಿ. ಅವನು ಕೆಳಕ್ಕೆ ಬಿದ್ದರೆ ನನಗೆ ಒಳ್ಳೆಯದಾಗುವುದು ಎಂಬ ಆಸುರ ಬುದ್ಧಿಯು ನಮಗೆ ಎಂದಿಗೂ ಬಾರದಿರಲಿ. ಇಂದಿನ ಪ್ರಪಂಚದ ಭಯಂಕರ ಸ್ಥಿತಿಯನ್ನು ನೋಡಿ, ಮಾನವ ಎಂಥ ಉಗ್ರರೂಪವನ್ನು ತಾಳುತ್ತಾನೆ. ತನ್ನಂತೆಯೇ ಕೆಲವು ದಿನಗಳು ಬಾಳಿ ಬದುಕಿ ಕಣ್ಮರೆಯಾಗಲಿರುವ ತನ್ನ ಅಣ್ಣ ತಮ್ಮಂದಿರನ್ನು ಹೇಗೆ ನಿಷ್ಕರುಣೆಯಿಂದ ವೇಗವಾಗಿ ಯಮಪುರಿಗೆ ಸಾಗಿಸುತ್ತಿದ್ದಾನೆ. ಸರಕಾರರು ಶ್ರಮಪಟ್ಟು ರಾಶಿ ಹಾಕಿದ್ದ ಧನವು ಹೇಗೆ ಮಾನವ ಕುಲದ ನಾಶಕ್ಕೆ ಉಪಯೋಗವಾಗುತ್ತಿದೆ. ಈಗ ಯಾರು ಯಾರಿಗೆ ಎಷ್ಟೆಷ್ಟು ಜನಹಾನಿಯೋ, ಎಷ್ಟೆಷ್ಟು ಧನಹಾನಿಯೋ ಯಾರು ಬಲ್ಲರು? ಮನುಷ್ಯರ ಶಾಂತಿ ಈಗ ಎಲ್ಲಿದೆ? ಯಾರಿಗೆ ತಾನೇ ಸುಖವಾಗಿದೆ? ದಿನದಿನವೂ ನಾವು ಪರಮೇಶ್ವರನ ಮುಂದೆ ಮಾಡುತ್ತಿರುವ ಪ್ರಾರ್ಥನೆಗಳನ್ನು ಈಗ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ.
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯ್ಯೇನ ಮಾರ್ಗೇಣ ಮಹೀಂ ಮಹೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪ್ರಜೆಗಳಿಗೆ ಸ್ವಸ್ತಿಯಾಗಲಿ, ರಾಜ್ಯಾಧಿಪತಿಗಳು ತಮ್ಮ ರಾಷ್ಟ್ರವನ್ನು ನ್ಯಾಯವಾದ ರೀತಿಯಿಂದ ಕಾಪಾಡಲಿ, ಗೋ ಬ್ರಾಹ್ಮಣರಿಗೆ ನಿತ್ಯವೂ ಶುಭವಾಗುತ್ತಿರಲಿ, ಸಮಸ್ತ ಜನರು ಸುಖಿಗಳಾಗಿರಲಿ. ನಮ್ಮ ಸುತ್ತಮುತ್ತಲೂ ಭಯಂಕರವಾದ ಪರಿಸ್ಥಿತಿಗಳು ಏರ್ಪಡ್ತಾ ಇವೆ. ಶತ್ರುಗಳನ್ನು ಪ್ರೀತಿಯಿಂದ ಕಾಣಬೇಕೆಂದು, ವೈರದಿಂದ ವೈರವು ಎಂದಿಗೂ ಶಾಂತಿಯಾಗದೆಂದು ಬೋಧಿಸಿದ ಕ್ರಿಸ್ತನ ಬುದ್ಧನ ಅನುಯಾಯಿಗಳೇ ಆ ತತ್ವವನ್ನು ಮುರಿಯುತ್ತಿದ್ದಾರೆ. ಪರಮೇಶ್ವರನೇ, ನಿಜ ಸ್ಥಿತಿಯನ್ನು ನಮಗೆಲ್ಲರಿಗೂ ತಿಳಿಯುವಂತೆ ಮಾಡು, ಎಲ್ಲ ಜನರು ಸುಖಿಗಳಾಗಿರಲಿ. ಇನ್ನು ಉಪವಾಸ. ಆಹಾರ ಸಾಮಗ್ರಿಗಳು ಕಡಿಮೆ ಆಗುತ್ತಿರುವ ಈ ಕಾಲದಲ್ಲಿ ಉಪವಾಸದ ವಿಚಾರವೇಕೆ ಎಂದು ಯಾರಾದರೂ ಕೇಳಬಹುದು. ಆದರೆ ಈ ಕಾಲದಲ್ಲಿ ಅದರ ವಿಚಾರವನ್ನು ಮಾಡುವುದು ಯುಕ್ತವೆಂದು ನನ್ನ ಅಭಿಪ್ರಾಯ. ಹೊಟ್ಟೆಗಿಲ್ಲದೆ ನರಳುವವರೇ ಹೆಚ್ಚೆಂಬುದು ನಿಜ. ಆದರೆ ಈಗ ಅಜೀರ್ಣ ರೋಗವೇನೂ ಕಡಿಮೆ ಇಲ್ಲ. ಉಪವಾಸದ ಪ್ರಯೋಜನವನ್ನು ಕೆಲವರಾದರೂ ಪಡೆದುಕೊಳ್ಳಬಹುದಲ್ವೇ? ಆರೋಗ್ಯ ದೃಷ್ಟಿಯಿಂದ ಉಪವಾಸವನ್ನು ಮಾಡುವುದರ ಜೊತೆಗೆ ಹರಿದಿನಗಳಲ್ಲಿ ಭಗವಂತನ ಚಿಂತನೆಗೆ ಉಪವಾಸವನ್ನು ನೆಪವಾಗಿ ಮಾಡಿಕೊಳ್ಳುವ ಬಗೆಯನ್ನು ಮನಸ್ಸಿಗೆ ತಂದುಕೊಂಡರೆ ಮತ್ತೂ ಮೇಲು. ಯಾಕಂದರೆ ಮನುಷ್ಯನಿಗೆ ಅನ್ನವು ದೊರಕುವುದು ಬಲಮಟ್ಟಿಗೆ ಪಾಪದಿಂದಲೇ ಆಗಿರ್ತದೆ. ನೋಡಿ, ಮನುಷ್ಯನಿಗೆ ಅನ್ನವು ದೊರಕುವುದು ಬಲಮಟ್ಟಿಗೆ ಪಾಪದಿಂದಲೇ ಆಗಿರ್ತದೆ. ಯಾಕೆ? ಪುಣ್ಯ ಮಾಡಿದರೆ ಉಪವಾಸ ಆಗಬೇಕಿತ್ತು, ದೇವರ ವ್ರತ ಉಪವಾಸ. ಅದಾಗುವುದಿಲ್ಲ ಅಂದರೆ ಏನು, ಪಾಪ ಮಾಡಿದ್ದೇನೆ, ಹಾಗಾಗಿ ಅನ್ನ ಸಿಗ್ತಾ ಇದೆ ಅವನಿಗೆ. ಆದ್ದರಿಂದ ಅನ್ನವನ್ನು ಬಿಡುವುದೆಂಬುದೇ ಒಂದು ಬಗೆಯ ತಪಸ್ಸಾಗುತ್ತದೆ. ಹೀಗಿರುವಲ್ಲಿ ಆಹಾರವನ್ನು ತೊರೆದು ಪರಮಾತ್ಮನ ಚಿಂತನೆಯನ್ನು ಹತ್ತಿಸಿಕೊಳ್ಳುವುದು ಎಂಥ ಪುಣ್ಯಕರ್ಮವೆಂದಾಯಿತು. ಆಹಾರವು ಎಲ್ಲರಿಗೂ ಬೇಕು. ಅನೇಕರು ಹಸಿದಿರುವಲ್ಲಿ ಒಬ್ಬರ ಚಿಂತೆಯನ್ನು ಮನಸ್ಸಿಗೆ ತಂದುಕೊಳ್ಳದೆ ಮಹಾಶನ ಎನ್ನಿಸಿಕೊಂಡಿರುವ ಕಾಮಕ್ಕೆ ವಶನಾಗಿ ತನ್ನ ಹೊಟ್ಟೆಯನ್ನು ತಾನು ತುಂಬಿಕೊಳ್ಳುವುದು ಎಂಥ ಹೀನಾಯವಾದ ಕೆಲಸ. ವೈಶ್ವದೇವ, ಅತಿಥಿ ಅಭ್ಯಾಗತರ ಸೇವೆ, ದೀನಾಂಧರಿಗೆ ಉಪಕಾರ, ಇವುಗಳನ್ನು ಮಾಡಿದ ಮೇಲೆಯೇ ಮನುಷ್ಯನು ಆಹಾರ ಸೇವನೆಗೆ ಅಧಿಕಾರಿಯಾಗುವನೆಂದು ಶಾಸ್ತ್ರಗಳು ಮೊಳಗುವು. ಇದನ್ನೆಲ್ಲ ಕಡೆಗಣಿಸಿ ತನ್ನ ಪಾಳಿಗೆ ತಾನು ದವಸದ ಗಳಗೆಯಂತೆ ಆಹಾರವನ್ನು ಹೊಟ್ಟೆಗೆ ಹಾಕುವ ಮಹಾಪಾಪಕ್ಕೆ ಆಗಾಗ್ಗೆ ಉಪವಾಸದ ಪ್ರಾಯಶ್ಚಿತ್ತವಾದರೂ ಬೇಡವೆ? ಉಪವಾಸವು ಬರೀ ಪ್ರಾಯಶ್ಚಿತ್ತ ಕರ್ಮವಲ್ಲ. ಕ್ರಮವರಿತು ಮಾಡಿದರೆ ಅದರಿಂದ ಶರೀರವು ಶುದ್ಧಿಯಾಗುವುದು, ಇಂದ್ರಿಯಗಳು ಮನಸ್ಸು ಹೊಸ ಹುರುಪಿನಿಂದ ಕೂಡಿಕೊಳ್ಳುವು, ಸಾತ್ವಿಕ ವಿಚಾರಗಳು ಅಂತಃಕರಣದಲ್ಲಿ ತೋರುವವು. ಆದ್ದರಿಂದಲೇ ನಮ್ಮವರು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇವರೆಲ್ಲರಿಗೂ ಮಿತಾಹಾರದ ಜೊತೆಗೆ ಉಪವಾಸದ ಉಪಯೋಗವನ್ನು ತಿಳಿಸಿಕೊಟ್ಟಿರ್ತಾರೆ. ಉಪವಾಸವನ್ನು ಮಾಡುವುದು ಕಷ್ಟವೆಂದು ವಿಷಯಾಸಕ್ತರಿಗೆ ತೋರಬಹುದು. ಆದರೆ ದೃಢ ಸಂಕಲ್ಪದಿಂದ ಹಲವು ದಿನಗಳವರೆಗೂ ಉಪವಾಸವನ್ನು ಮಾಡುವುದಕ್ಕಾಗ್ತದೆ. ಅದರಲ್ಲಿಯೂ ತನ್ನ ಪ್ರಯೋಜನವನ್ನು ಕುರಿತು ಮಾಡುವ ಉಪವಾಸಕ್ಕಿಂತ ಲೋಕ ಕಲ್ಯಾಣಕ್ಕೆಂದು ಮಾಡುವ ಉಪವಾಸವನ್ನು ಮಹಾವ್ರತ. ಸಾತ್ವಿಕ ಹೃದಯದಿಂದ ಮಾಡುವ ಅಂಥ ಉಪವಾಸವು ಲೋಕವನ್ನೇ ತಲ್ಲಣಿಸುವುದು. ಆದ್ದರಿಂದಲೇ ವೇದವು ಅನಶನಕ್ಕಿಂತ ಹೆಚ್ಚಿನ ತಪಸ್ಸಿಲ್ಲ ಎಂದು ಸಾರ್ತಾ ಇದೆ. ಇಂಥ ಉತ್ತಮ ತಪಸ್ಸಿನ ಮರ್ಮವು ಯಾರಿಗೆ ತಿಳಿದಿರುವುದೋ ಅವರೇ ಧನ್ಯರು ಅಂತೇಳಿ ಇಲ್ಲಿ ಶ್ರೀಯುತ ನಂಜಪ್ಪ ಭಾಗವತರು ಹೇಳ್ತಾರೆ. ಹಾಗಾದರೆ ದೇವರಲ್ಲಿ ಏನನ್ನು ಬೇಡಬೇಕು? ಪರಮಾತ್ಮ ನಮಗೆ ಯಾವುದನ್ನಾದರೂ ಅನುಗ್ರಹಿಸಬಲ್ಲ. ಆದ್ದರಿಂದ ನಾವು ಬೇಡಿ ಪಡೆದುಕೊಳ್ಳಬೇಕಾದ ಉತ್ತಮ ವಸ್ತು ಯಾವುದು? ಪರಮೇಶ್ವರನ ದಯೆಯಿಂದ ನಮಗೆ ಎಲ್ಲವೂ ಆಗಲೇ ದೊರೆತಿದೆ. ಸರ್ವಭೋಗ ವಸ್ತುಗಳಿಂದ ತುಂಬಿದ ಇಡೀ ಜಗತ್ತೇ ನಮ್ಮ ಮುಂದೆ ಇದೆ. ಇದನ್ನು ನೋಡಿ ಆನಂದಿಸುವ ಸಾಮಗ್ರಿಯು ನಮ್ಮಲ್ಲಿದೆ. ಶರೀರವಿದೆ, ಪ್ರಾಣವಿದೆ, ಇಂದ್ರಿಯಗಳಿವೆ, ಮನಸ್ಸಿದೆ, ಬುದ್ಧಿ ಇದೆ, ಮತ್ತೇನು ಬೇಕು? ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳುವುದಕ್ಕೆ ಬುದ್ಧಿವೃತ್ತಿಯೊಂದು ನಮಗೆ ಅತ್ಯಂತವಾಗಿ ಅವಶ್ಯಕವಾಗಿದೆ. ನಮಗೆ ಬುದ್ಧಿ ಇದೆ, ಆದರೆ ಅದಕ್ಕೆ ಯಾವಾಗಲೂ ಸರಿಯಾದ ವೃತ್ತಿಗಳಿರುವುದಿಲ್ಲ. ನಾವು ನಮ್ಮ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಲಿಲ್ಲ. ಆದ್ದರಿಂದ ಅದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಳ್ಳುವವರು ಬೇಕಾಗಿದೆ. ಭೂಮಂಡಲದಲ್ಲಿ ಪ್ರಾಚೀನ ಕಾಲದಲ್ಲಿ ಆಗಿ ಹೋಗಿರುವ ಋಷಿಗಳು, ಮಹಾತ್ಮರು, ಧರ್ಮ ಸಂಸ್ಥಾಪಕರು ಉತ್ತಮವಾದ ಬುದ್ಧಿವೃತ್ತಿಯನ್ನು ಸಂಪಾದಿಸುವ ಮಾರ್ಗವನ್ನು ತಾವು ಕಂಡು ನಮಗೆ ಉಪದೇಶಿಸಿರುತ್ತಾರೆ. ಪರಮೇಶ್ವರನ ಕಡೆಗೆ ಚಿತ್ತವನ್ನು ತಿರುಗಿಸುವುದು. ಭೂಮಂಡಲದಲ್ಲಿ ಪ್ರಾಚೀನ ಕಾಲದಲ್ಲಿ ಆಗಿ ಹೋಗಿರುವ ಋಷಿಗಳು, ಮಹಾತ್ಮರು, ಧರ್ಮ ಸಂಸ್ಥಾಪಕರು ಉತ್ತಮವಾದ ಬುದ್ಧಿವೃತ್ತಿಯನ್ನು ಸಂಪಾದಿಸುವ ಮಾರ್ಗವನ್ನು ತಾವು ಕಂಡು ನಮಗೆ ಉಪದೇಶಿಸಿರುತ್ತಾರೆ. ಪರಮೇಶ್ವರನ ಕಡೆಗೆ ಚಿತ್ತವನ್ನು ತಿರುಗಿಸುವುದು, ಆತನನ್ನು ಒಳ್ಳೆಯ ಬುದ್ಧಿಯನ್ನು ಕೊಡು ಎಂದು ಭಕ್ತಿಯಿಂದ ಬೇಡಿಕೊಳ್ಳುವುದು, ಇದೇ ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಳುವ ಉಪಾಯವೆಂದು ಅವರೆಲ್ಲರೂ ಒಕ್ಕೊರಲಿನಿಂದ ಸಾರಿರುತ್ತಾರೆ. ಪೃಥ್ವಿಯ ವಿವಿಧ ಮತಗಳಲ್ಲಿ ಇರುವ ಒಂದೊಂದು ಪ್ರಾರ್ಥನೆಯನ್ನು ಕನ್ನಡಿಸಿ ಈ ಮುಂದಿನ ಪುಟದಲ್ಲಿ ಪ್ರಕಟಪಡಿಸಿರುತ್ತದೆ. ಅದನ್ನು ನೋಡಿದರೆ ಭಗವಂತರಲ್ಲಿ ಬೇಡಿಕೊಳ್ಳಬೇಕಾದ ಉತ್ತಮ ವರವೆಂದರೆ ಒಳ್ಳೆಯ ಬುದ್ಧಿಯೇ ಎಂಬುದು ವ್ಯಕ್ತವಾಗುತ್ತದೆ. ನಮ್ಮ ಅಜ್ಞಾನವು ತೊಲಗಬೇಕು, ಸದ್ಬುದ್ಧಿಯು ನಮಗೆ ಹೊಳೆಯಬೇಕು, ಸಾಧುಸಂತರ ನಡೆನುಡಿಗಳು ನಮಗೆ ಆದರ್ಶವಾಗಬೇಕು, ಸ್ವಾರ್ಥ ಬುದ್ಧಿಯು ತೊಲಗಬೇಕು, ಕ್ರಮಕ್ರಮವಾಗಿ ಸರ್ವ ಸಮತ್ವವು ನಮ್ಮ ಚಿತ್ತದಲ್ಲಿ ನೆಲೆಗೊಳ್ಳಬೇಕು, ಶರೀರದಲ್ಲಿ ಆತ್ಮಬುದ್ಧಿಯು ಹೋಗಬೇಕು, ನಮ್ಮ ನಿಜವಾದ ಆತ್ಮನಲ್ಲಿ ಆತ್ಮಬುದ್ಧಿ ಉಂಟಾಗಬೇಕು, ಶರೀರದಲ್ಲಿ ಆತ್ಮಬುದ್ಧಿ ಹೋಗಬೇಕು, ನಮ್ಮ ನಿಜವಾದ ಆತ್ಮನಲ್ಲಿ ಆತ್ಮಬುದ್ಧಿ ಉಂಟಾಗಬೇಕು, ಪಾಪದಿಂದ ನಾವು ದೂರ ಆಗಬೇಕು, ಪುಣ್ಯವು ನಮಗೆ ಸಹಜ ಸ್ವಭಾವವಾಗಬೇಕು. ಇದಕ್ಕೆಲ್ಲ ಭಗವಂತನನ್ನು ಪ್ರಾರ್ಥಿಸುವುದೇ ಉಪಾಯ. ಭಗವಂತನ ಸ್ವಭಾವವನ್ನು ನಾವು ಮನದಂದುಕೊಂಡಂತೆಲ್ಲ ನಮ್ಮ ಚಿತ್ತವು ನಿರ್ಮಲವಾಗುವುದು, ಧರ್ಮಬುದ್ಧಿಯು ಮುಳೆತು ಬೆಳೆಯುವುದು, ಭೂತದೈವ ಮೈದೂರುವುದು, ಚಿತ್ತದಲ್ಲಿ ಸಮಭಾವವು ಸಂತೋಷವು ನೆಲೆಗೊಳ್ಳುವು, ಜೀವನವು ಆನಂದಮಯವಾಗುವುದು. ಅದಕ್ಕೆ ಬೇರೆ ಬೇರೆ ಪ್ರಾರ್ಥನೆಗಳನ್ನು ಹೇಳ್ತಾರೆ. ಕೆಲವು ಪ್ರಾರ್ಥನೆಗಳು, ಒಂದು, ಆತ್ಮನು ಸರ್ವಾತ್ಮನು ವೇದ ಹೇಳುವಂಥದ್ದು. ಭೂಲೋಕ, ಭೋರ್ಲೋಕ, ಸುವರ್ಲೋಕಗಳನ್ನು ವ್ಯಾಪಿಸಿಕೊಂಡಿರುವ ಆತನು
ಆ ಜಗತ್ಕಾರಣನಾದ ದೇವನ ಪ್ರಿಯತಮವಾದ ಬೆಳಕನ್ನು ಧ್ಯಾನಿಸುತ್ತೇನೆ. ಆತ ನಮ್ಮ ಬುದ್ಧಿವೃತ್ತಿಗಳನ್ನು ಪ್ರೇರಿಸಲಿ. ಇನ್ನು ಸ್ಟೋಯಿಕರ ಪ್ರಾರ್ಥನೆ. ಓ ಸೀಯೂಸನೆ, ಶುಭದಾತೃವೆ, ಮೋಡದಲ್ಲಿಯೂ ಬೆಳಗುವ ಮಿಂಚುಗಳಲ್ಲಿಯೂ ಅಡಗಿರುವ ಆತನೇ, ದುಃಖಪ್ರದವಾದ ಅಜ್ಞಾನದಿಂದ ಜನರನ್ನು ರಕ್ಷಿಸು. ತಂದೆಯೇ, ಅದನ್ನು ಚಿತ್ತದಿಂದ ತೊಲಗಿಸು. ಇನ್ನು ಜಂಡ ವ್ಯಸ್ತ ಎಲ್ಲ ಎಲೈ ಸರ್ವಜ್ಞನಾದ ಮಸ್ದನೆ, ಅಹುರ ಮಜ್ದನ್ ಅಂತ ಹೇಳ್ತಾರೆ. ನಿನ್ನನ್ನು ಪೂಜಿಸುತ್ತಿರುವ ನಾವು ನಿನ್ನ ಕೃಪೆಯು ನಮಗೆ ಸಿಕ್ಕಲೆಂದು ಬಯಸಿರುವೆವು. ನಿನ್ನ ಕಡೆಗೆ ಎಳೆದು ವಶಪಡಿಸಿಕೊಳ್ಳುವ ನಿನ್ನ ದಾನಶೀಲ ಆತ್ಮಪ್ರಸಾದವು ನಮಗುಂಟಾಗಲೆಂದು ಪ್ರಾರ್ಥಿಸುವೆವು. ಇನ್ನು ಕುರಾನ್. ಸ್ತೋತ್ರವೆಲ್ಲ ಅಲ್ಲಾಹನಿಗೆ ಸಲ್ಲತಕ್ಕದ್ದು. ಆತನು ಸರ್ವಲೋಕ ಪ್ರಭು, ದಯಾಮಯನು, ಕರುಣಾಕರನು, ಪಾಪಪುಣ್ಯಗಳ ಫಲದಾನದಿಂದ ಒಡೆಯನು. ನಿನ್ನನ್ನೇ ಸೇವಿಸುತ್ತೇವೆ, ನಿನ್ನ ಸಹಾಯವನ್ನೇ ಬೇಡುತ್ತೇವೆ. ನಮ್ಮನ್ನು ಸನ್ಮಾರ್ಗದಲ್ಲಿಯೇ ನಡೆಯಿಸು. ಯಾರ ಮೇಲೆ ನೀನು ಅನುಗ್ರಹವನ್ನು ಮಾಡಿರುವೆಯೋ ಅವರ ಮಾರ್ಗದಲ್ಲಿ ನಡೆಯಿಸು. ಯಾರ ಮೇಲೆ ನಿನ್ನ ಕೋಪ ಉಂಟಾಗುವುದು ಮತ್ತು ಯಾರು ತಪ್ಪು ಹಾದಿ ಹಿಡಿಯುವರೋ ಅವರ ಮಾರ್ಗದಲ್ಲಿ ಅಲ್ಲ. ಇನ್ನು ಬೈಬಲ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನ್ನ ರಾಜ್ಯವು ಬರಲಿ. ಸ್ವರ್ಗದಲ್ಲಿ ನಿನ್ನ ಸಂಕಲ್ಪವು ನಡೆಯುತ್ತಿರುವಂತೆ ಭೂಮಿಯಲ್ಲಿಯೂ ನಡೆಯಲಿ. ಈ ದಿನ ನಮಗೆ ಪ್ರತಿದಿನದ ಆಹಾರವನ್ನು ಕೊಡು. ನಮಗೆ ಋಣಿಗಳಾಗಿರುವವರನ್ನು ನಾವು ಮನ್ನಿಸುವುದಕ್ಕೆ ಅನುಗುಣವಾಗಿ ನೀನು ನಮ್ಮನ್ನು ಮನ್ನಿಸು. ನಮ್ಮನ್ನು ದುರಾಶೆಯೊಳಕ್ಕೆ ಹೋಗಗೊಳಗೊಳಿಸದಿರು. ಪಾಪದಿಂದ ಮುಕ್ತರನ್ನಾಗಿ ಮಾಡು. ಏಕೆಂದರೆ ಈ ರಾಜ್ಯವೂ ಅಧಿಕಾರವೂ ಮಹಿಮೆಯೂ ಎಂದೆಂದಿಗೂ ನಿನ್ನದೇ. ಇನ್ನು ಬೌದ್ಧರ ಪ್ರಾರ್ಥನೆ. ಬುದ್ಧನನ್ನು ಶರಣು ಹೊಕ್ಕಿದ್ದೇನೆ, ಧರ್ಮವನ್ನು ಶರಣು ಹೊಕ್ಕಿದ್ದೇನೆ, ಸಂಘವನ್ನು ಶರಣು ಹೊಕ್ಕಿದ್ದೇನೆ. ಇನ್ನು ಅಮಿತಗತಿ ಜೈನ ಸ್ತೋತ್ರ. ದೇವ ಪ್ರಾಣಿಗಳಲ್ಲಿ ಮೈತ್ರಿಯನ್ನು, ಗುಣಿಗಳಲ್ಲಿ ಸಂತೋಷವನ್ನು, ಕಷ್ಟಪಡುತ್ತಿರುವಲ್ಲಿ ದಯಾಪರತೆಯನ್ನು, ತಪ್ಪು ನಡೆಯುವವರಲ್ಲಿ ಔದಾಸೀನ್ಯವನ್ನು ನನ್ನ ಮನಸ್ಸು ಯಾವಾಗಲೂ ತೋರಿಸುತ್ತಿರಲಿ. ಜಿನೇಂದ್ರ. ಒರೆಯಿಂದ ಕತ್ತಿಯನ್ನು ಬೇರ್ಪಡಿಸುವಂತೆ ಶರೀರದಿಂದ ಅನಂತ ಶಕ್ತಿಯುಳ್ಳ ನಿರ್ದುಷ್ಟವಾದ ಆತ್ಮನನ್ನು ಬೇರ್ಪಡಿಸಿಕೊಳ್ಳುವ ಶಕ್ತಿಯು ನನಗೆ ನಿನ್ನ ಪ್ರಸಾದದಿಂದ ಉಂಟಾಗಲಿ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನದನ್ನು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ, ಹರೇ ಕೃಷ್ಣ. ಸದ್ಗುರುಚರಣಾರ್ಪಿತಮಸ್ತು. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾಃ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.